ಅಶ್ವವೇಗ 24x7 ಚಾನೆಲ್ಗೆ ಸ್ವಾಗತ. ನಾನು ರೇಣುಕಾ ಸುರೇಶ್. ಪ್ರಮೋದ್ ಮುತಾಲಿಕರಿಗೆ ಮತ್ತೊಮ್ಮೆ ಜೀವ ಬೆದರಿಕೆ ಸಂದೇಶ. ರಾಜ್ಯ ಸರ್ಕಾರ ವಕ್ ಮಂಡಳಿಯು ಮಹಿಳಾ ಕಾಲೇಜು ಆರಂಭಿಸುವಂತೆ ಸರ್ಕಾರ ನಿರ್ಧಾರ ಮಾಡಿದೆ ಎಂದು ಆ ವಿಷಯದಲ್ಲಿ ಪ್ರಮೋದ್ ಮುತಾಲಿಕ್ ಅವರು, ನಾವು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಪ್ರತ್ಯೇಕ ಮುಸ್ಲಿಂ ಕಾಲೇಜನ್ನು ತೆರೆಯುವುದಕ್ಕೆ ಜೀವ ಇರುವ ತನಕ ಬಿಡುವುದಿಲ್ಲ ಎಂದು ನಿನ್ನೆ ಪತ್ರಿಕಾ ಹೇಳಿಕೆ ನೀಡಿದ್ದರು. ಅದಕ್ಕೆ ಪ್ರತಿಯಾಗಿ ಇಂದು ಪ್ರಮೋದ್ ಮುತಾಲಿಕರಿಗೆ ವಾಟ್ಸ್ಆಪ್ ವಾಯ್ಸ್ ಮೆಸೇಜ್ ಮೂಲಕ ಕೊಲೆ ಬೆದರಿಕೆ ಸಂದೇಶವನ್ನು ಕಳಿಸಿದ್ದಾರೆ. ಪ್ರಮೋದ್ ಮುತಾಲಿಕ್ ಈ ವಾಯ್ಸ್ ಸಂದೇಶವನ್ನು ತೆಗೆದುಕೊಂಡು ಧಾರವಾಡ ಸಬ್ ಅರ್ಬನ್ ಪೊಲೀಸ್ ಠಾಣೆಯಲ್ಲಿ ಕೊಲೆ ಬೆದರಿಕೆ ಪ್ರಕರಣವನ್ನು ದಾಖಲಿಸಿದ್ದಾರೆ. ಬನ್ನಿ, ಈ ಬಗ್ಗೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ, ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಅಶ್ವವೇಗ ಚಾನೆಲ್ ಇಂದ ಮಾತಾಡ್ತಾ ಇರೋದು. ತಮಗೆ ಮತ್ತೊಮ್ಮೆ ಕೊಲೆ ಬೆದರಿಕೆ ಬಂದಿದೆ ಅನ್ನೋದು ಒಂದು ಸುದ್ದಿ ಬಂದಿದೆ, ನಿಜನಾ? ಹೌದು, ನಿನ್ನೆ ವಾಟ್ಸಪ್ ವಾಯ್ಸ್ ಮೆಸೇಜ್ ಹಾಕಿದ್ದಾರೆ, ನಿಮ್ಮನ್ನ ಬೆದರಿಸಿದ್ದಾರೆ, ಜೀವ ಬೆದರಿಕೆ ಮತ್ತು ಬೈಗಳಗಳು. ಇದು ಯಾತಕ್ಕೆ ಅಂತಂದ್ರೆ, ಸರ್ಕಾರ 10 ಮುಸ್ಲಿಂ ಕಾಲೇಜ್ ಅನ್ನ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ ನಿರ್ಣಯಕ್ಕೆ ನಾನು ವಿರೋಧ ಮಾಡಿದ್ದೆ. ವಿರೋಧ ಮಾಡಿದ್ದಕ್ಕೆ ನೀನ್ ಯಾರು ಅದನ್ನ ವಿರೋಧ ಮಾಡೋದು? ನಮ್ ಸಮಾಜದ್ದು, ನಾವು ಮಾಡ್ಕೊಳ್ತೀವಿ ಬಿಡ್ತೀವಿ ಅದು ಇದು ಅಂತ ಹೇಳಿ ಕೆಟ್ಟದಾಗಿ ಬೈದು ಒಂಥರ ಬೆದರಿಕೆ ಹಾಕಿದ್ದು. ಇದರಿಂದ ಇವತ್ತು ಧಾರವಾಡದ ಸಬರ್ಬನ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಸೊ ಕಂಪ್ಲೇಂಟ್ ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಅದು ಕೋರ್ಟ್ ಮೂಲಕ ತಂದು ಅವನ ಮೇಲೆ ಆಕ್ಷನ್ ತಗೊಳ್ತೀವಿ. ನಂಬರ್ ಇದೆ, ವಾಟ್ಸ್ಆಪ್ ನಂಬರ್ ಎಲ್ಲ ಇದೆ. ಸೊ ಅದ್ರ ಸಂಬಂಧಪಟ್ಟ ಹಾಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಮತ್ತು ಈ ಮುಸ್ಲಿಂ ಕಾಲೇಜ್ ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಮಾಡಿಸ್ಕೊಡೋದಿಲ್ಲ ಅಂತನ್ನುವಂತದ್ದು ವಿರೋಧ ಮಾಡಿದ್ದಕ್ಕೆ ಇವತ್ತು ಸರ್ಕಾರ ಅದನ್ನು ವಾಪಸ್ ತಗೊಂಡಿದೆ. ಅದನ್ನ ಚರ್ಚೆನೆ ಆಗಿಲ್ಲ ಅನ್ನುವಂತದ್ದು ಜಾರ್ಕೊಂಡಿದ್ದಾರೆ. ಆದ್ರೆ ಅದು ಆಕ್ಚುಲಿ ನಾವು ವಿರೋಧ ಮಾಡದೇ ಇದ್ರೆ ಆಗ್ತಿತ್ತು ಅದು. ಇವತ್ತು ಅದನ್ನ ಯಾವುದೇ ರೀತಿಯ ಪ್ರಕ್ರಿಯೆ ನಡೆದಿಲ್ಲ. ನಮ್ಮ ಈ ಹೋರಾಟಕ್ಕೆ ವಿಜಯ ಸಿಕ್ಕಿದೆ ಅಂತ ನಾನು ಹೇಳ್ತೀನಿ. ಓಕೆ ಓಕೆ. ಎಲ್ಲೋ ಒಂದ್ ಕಡೆ ಪದೇ ಪದೇ ನಿಮ್ಗೆ ಈ ತರ ಬೆದರಿಕೆ ಕರೆಗಳು ಬರ್ತಾ ಇರೋದ್ ನೋಡಿದ್ದೆ. ಇದು ರಾಜಕೀಯ ಪ್ರೇರಿತ ಅಂತ ಏನಾದ್ರು ನಿಮ್ಗೆ ಅನಿಸ್ತಾ ಇದೆಯಾ? ರಾಜಕೀಯನೂ ಇರುತ್ತೆ, ಈ ಮತಾಂಧ ಗುಂಡಾ ಶಕ್ತಿಗಳು ಇದಾವೆ. ಈಗ ಇದು ಮೇಲಿಂದ ಮೇಲೆ ಅನ್ನೋಕ್ಕಿಂತ ಬಹಳ ವರ್ಷದಿಂದ ಬರ್ತಾನೆ ಇದಾವೆ. ಇಂತ ಗುಂಡಾಗಿರಿಗೆ ಹೆದರುವಂತ ವ್ಯಕ್ತಿ ನಾನು ಅಲ್ಲ. ನಿರಂತರವಾಗಿ ಸತ್ಯದ ಧರ್ಮದ ಹಿಂದುತ್ವದ ಕೆಲಸ ಮಾಡ್ತಾ ಬಂದಂತವನು. ಯಾರು ಬೆದರಿಕೆ ಹಾಕ್ತಾ ಇದ್ರೆ ಅವ್ರಿಗೆ ಸವಾಲು ಆಗ್ತಾ ಇದ್ದಾನೆ. ಹಾಕತ್ತಿದ್ರೆ ನಮ್ಮ ಶಕ್ತಿಯನ್ನ ತಡಿ, ಈ ರೀತಿ ಗೊಡ್ಡ ಬೆದರಿಕೆಗಳನ್ನ ಹಾಕ್ಬೇಡ್ರಿ ಅಂತ ಹೇಳ್ತೀನಿ. ಧನ್ಯವಾದ. ಇಂದು ಸಿಎಂ ಬೊಮ್ಮಾಯಿ ಅವರು ಈ ವಿಷಯ ಕುರಿತು ಮಾತನಾಡಿ, ರಾಜ್ಯ ಬೋರ್ಡ್ ಅಧ್ಯಕ್ಷ ಶಫಿ ಆಜಾದಿ ಅವರು ರಾಜ್ಯದ 10 ಜಿಲ್ಲೆಗಳಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ವಿಶೇಷ ಕಾಲೇಜು ತೆರೆಯುವ ಬಗ್ಗೆ ಪ್ರಸ್ತಾಪಿಸಿದ್ದನ್ನು ತಿರಸ್ಕರಿಸಿ ಮಾತನಾಡಿ, ವಕ್ ಮಂಡಳಿಯ ಮಹಿಳಾ ಕಾಲೇಜು ಆರಂಭಿಸುವ ಕುರಿತು ಯಾವುದೇ ಪ್ರಸ್ತಾವ ಸಲ್ಲಿಸಿಲ್ಲ, ನನ್ನೊಂದಿಗಾಗಲಿ ನಮ್ಮ ಸರ್ಕಾರದ ಯಾವುದೇ ಹಂತದಲ್ಲಾಗಲಿ ಈ ಬಗ್ಗೆ ಚರ್ಚೆಯಾಗಿಲ್ಲ ಎಂದು ಬೊಮ್ಮಾಯಿ ಹೇಳಿದ್ದಾರೆ. ಹಜ್ ಮತ್ತು ವಕ್ ಖಾತೆಯ ಸಚಿವೆ ಶಶಿಕಲಾ ಜೊಲ್ಲೆ, ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ವಿಶೇಷ ಕಾಲೇಜು ತೆರೆಯುವ ಬಗ್ಗೆ ನಾನು ಇಂಥ ಯಾವುದೇ ಭರವಸೆ ಕೊಟ್ಟಿಲ್ಲ, ಒಂದು ನಿರ್ದಿಷ್ಟ ಸಮುದಾಯಕ್ಕಾಗಿ ಶಿಕ್ಷಣ ಸಂಸ್ಥೆ ಆರಂಭಿಸುವ ಬಗ್ಗೆ ಯಾವುದೇ ಚರ್ಚೆಯಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಹಾಗೂ ಹಜ್ ಮತ್ತು ವಕ್ ಮಂಡಳಿಯ ಖಾತೆಯ ಸಚಿವೆ ಶಶಿಕಲಾ ಅವರು ಹೇಳಿಕೆ ಸ್ವಾಗತ ಎಂದು ಪ್ರಮೋದ್ ಮುತಾಲಿಕ್ ರವರು ತಿಳಿಸಿದ್ದಾರೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವವೇಗ 24x7.